ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ವ್ಲಾಗ್ಸ್. ಇವತ್ತು ಅನ್ಕೊಂತ ಇದ್ದೀರಲ್ಲ ಎಲ್ಲೋ ಬೇರೆ ಕಡೆ ಕರ್ಕೊಂಡ್ಬಂದಿದ್ದೀನಿ ಅಂತ. ಸೊ ನಂದು ಮನೆ ಮತ್ತೆ ನನ್ನ 6 ಜನ ನಮ್ಮ ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ನನ್ಗೆ ಇನ್ನೊಂದು ಪ್ರಪಂಚ ಇದೆ ಅಂದರೆ ಅದಿದ್ದೇನೆ ನಮ್ಮ ತೋಟ, ಚಿಕ್ಕ ತೋಟ. ಸೊ ನೀವು ನನ್ನ ಸುತ್ತಲೂ ನೋಡ್ಬೋದು ಎಷ್ಟು ಗಿಡಗಳಿದೆ ಅಂತ. ಆಲ್ಮೋಸ್ಟ್ 30+ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ಇವರೂ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸೇ. ಸೊ ಬನ್ನಿ, ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ, ಒಂದು ಗಾರ್ಡನ್ ಟೂರ್ ಮಾಡ್ತೀನಿ. ಸ್ವಾಗತಂ, ಸುಸ್ವಾಗತಂ. ಏನೇನು ಗಿಡ ಇದೆ ನಮ್ಮ ಹತ್ರ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದು ನೋಡಿ, ಶಾಮಂತಿಗೆ ಹೂವು. ನನಗಂತೂ ಶುಕ್ರವಾರಕ್ಕಾಗಲಿ, ಗುರುವಾರಕ್ಕಾಗಲಿ, ಇಲ್ಲ ಸೋಮವಾರಕ್ಕಾಗಲಿ ಹೂವುಗಳು ಬೇಜಾನ್ ಸಿಗುತ್ತೆ ನೋಡಿ, ಎಷ್ಟು ಮೊಗ್ಗು ಬಿಟ್ಟಿದೆ. ಆ್ಯಕ್ಚುಲಿ ನಮ್ಮ ಅಪ್ಪ ತಂದಾಕಿದ್ದು ಗಿಡ, ಒಂದೇ ಒಂದು ಗಿಡ ತಂದಾಕಿದ್ದು, ಫುಲ್ಲು ಆಲ್ಮೋಸ್ಟ್ ಎಷ್ಟು ಅಳಿದೆ ನೋಡಿ, ಏನಿಲ್ಲ. ಇದೇನಾದ್ರು ಹೂವು ಬಿಟ್ಟು ಅಂದರೆ ನಂಗೆ 2-3 ಕೆಜಿ ಸಿಗುತ್ತೆ ಒಂದೊಂದು ಟೈಮ್ಗೆನೆ. ಅದಾಗಿದ ತಕ್ಷಣ ನೋಡಿ, ಮೆಣಸಿನ್ಕಾಯಿ ಗಿಡ, ಇದೆಲ್ಲ ಮೆಣಸಿನ್ಕಾಯಿ ಗಿಡ. ಇದು ಗುಲಾಬಿ ಗಿಡ, ಅಂದರೆ ಇದು ಮೊನ್ನೆ ಕಟ್ ಮಾಡಿದ್ವಿ, ಎಲ್ಲ ಒಂಥರ ಹೋಗಿತ್ತು ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿದ್ವಿ. ಗುಲಾಬಿ ಗಿಡ ಇದು ಗೊತ್ತಾ, ಇದು ಮರ್ಗ. ಸೊ ದೇವ್ರಿಗೆಲ್ಲ ನಾವು ತುಂಬಾ ಯೂಸ್ ಮಾಡ್ತೀವಿ. ಜಾತ್ರೆಗಳ ಟೈಮಲ್ಲಿ ನೋಡಿದ್ರೆ ನೀವು ಬಾಳೆಹಣ್ಣಿಗೆ ಸಿಕ್ಸಿ ಕೊಡ್ತಾರೆ ಗೊತ್ತಾ, ತೇರ್ಗೆ ಹೊಡಿಯೋಕ್ಕೆ. ಸೊ ಅದು ಮರ್ಗ ಇದು. ನಾವು ಪೂಜೆಗೆ ಕಲಶಕ್ಕೆಲ್ಲ ಇಡೋಕ್ಕೆ ತುಂಬಾ ಯೂಸ್ ಮಾಡ್ತೀನಿ ಕರ್ಬೇವಿನ ಸೊಪ್ಪು ನೋಡಿ. ಸೊ ಕರ್ಬೇವಿನ ಸೊಪ್ಪು ಅಷ್ಟೇ, ನಾನು ತೊಗೊಳೋದೇ ಇಲ್ಲ. ನೋಡ್ಬೋದು ನೋಡಿ, ಇದು ಕರ್ಬೇವಿನ ಸೊಪ್ಪು. ಹಾಗೆ ಬಂದರೆ ನೋಡಿ, ಶುಗರ್ ಕೇನ್. ಶುಗರ್ ಕೇನ್ ಏನೂ ಇಲ್ಲ ಅಂದರೆ ನಮ್ಮ ಹತ್ರ ಆಲ್ಮೋಸ್ಟು ಒಂದು 4 ಅಲ್ಲ, ಜಾಸ್ತಿನೇ ಹಾಕ್ಬಿಟ್ಟಿದ್ದಾರೆ ನಮ್ಮಪ್ಪ. ಒಂದು ಏನಿಲ್ಲ ಅಂದರೆ 7-8 ಗಿಡಗಳು ಹಾಕ್ಬಿಟ್ಟಿದ್ದಾರೆ. ಸೊ ದಸರಾ ಟೈಮಲ್ಲೆಲ್ಲ ನಮ್ಗೆ ಯೂಸ್ ಮಾಡ್ಕೊತೀವಿ, ದಸರಾ ಸಂಕ್ರಾಂತಿಗೆಲ್ಲ. ಈ ಸತಿ ಸಂಕ್ರಾಂತಿಗಂತೂ ನಾವು ಕಬ್ಬೆ ತೊಗೊಂಡಲ್ಲ, ಸೊ ನಮ್ಮ ತೋಟದಲ್ಲಿರೋ ಕಬ್ಬೆ ನಮಗಾಗುತ್ತೆ. ಅದಾಗಿದ ತಕ್ಷಣ ನೀವು ಬಂದರೆ ನೋಡಿ, ಇದು ದಾಸವಾಳ, 2 ಥರ ದಾಸವಾಳ ಇದೆ. ಇನ್ನು ಹೂ ಬಿಟ್ಟಿದೆ, ಆ್ಯಕ್ಚುಲಿ ಬೇಸಿಗೆ ಇತ್ತಲ್ಲ, ಬೇಸಿಗೆಲಿ ಒಣಗೋಗಿತ್ತು, ಇವಾಗ ಚಿಗುರ್ತಾ ಇದೆ. ಸೊ ಒಂದು ವಾರದಲ್ಲಿ 1 ಇಲ್ಲ 2 ಹೂವು ಸಿಗ್ತಾ ಇದೆ ಇವಾಗ ಸದ್ಯಕ್ಕೆ. ಅದಾದಮೇಲೆ ಇದು ನೋಡಿ, ಇದು ಲೆಮನ್ ಗ್ರಾಸು. ಟೀಗೆಲ್ಲ ಹಾಕೊಂಡು ಕುಡಿದಾಗ ಮಾತ್ರ ಸೂಪರ್ ಆಗುತ್ತೆ ಲೆಮನ್ ಗ್ರಾಸು. ಸೊ ನಮ್ಮನೇಲಿ ನನ್ನ ತಮ್ಮ ಮತ್ತು ಮಂಜು ಎಲ್ಲ ತುಂಬಾ ಯೂಸ್ ಮಾಡ್ತಾರೆ. ಇದು ಬಿಸಿನೀರಿಗೆ ಇದು ಶುಂಠಿ ಎಲ್ಲ ಹಾಕಿ ಟೀ ಮಾಡ್ಕೊಂಡು ಕುಡಿತಾರೆ, ಲೆಮನ್ ಗ್ರಾಸ್ ಟೀ ಅಂತ, ಸಖತ್ತಾಗಿರುತ್ತೆ. ಇದು ಗೊತ್ತಾ, ಇದು ಪಲಾವ್ ಹಾಕ್ತಿವಲ್ಲ, ಪಲಾವ್ ಎಲೆ. ಇದು ನೋಡಿ, ಇದು ಬೇಸಿಗೆಯಲ್ಲಿ ಒಣಗೋಗಿತ್ತು, ಇವಾಗ ಬುಡದಿಂದನೇ ಚಿಗುರ್ತಾ ಇದೆ. ಅದಾದಮೇಲೆ ಚೇಪೆಕಾಯಿ ಗಿಡ ನೋಡಿ, ಚೇಪೆಕಾಯಿ ಗಿಡ, ಇದು ಲೆಮನ್ ಗ್ರಾಸ್ ಹಾಕೊಂಡಿದ್ವಿ. ಸೊ ನಮ್ದು ಒಂದು ಪಾಟಲ್ಲಿ ಹಾಕಿದ್ದು, ಎಕ್ಸ್ಟ್ರಾ ಬಂದಾಗ ಇನ್ನೊಂದ್ಸತಿ ಇನ್ನೊಂದು ಪಾಟಿಗೆ ತೆಗ್ದು ಹಾಕಿದ್ದಾರೆ ನಮ್ಮಪ್ಪ, ಅದು ಅಳ್ಕೊಬಿಟ್ಟಿದೆ ಲೆಮನ್ ಗ್ರಾಸು. ಇದು ನೋಡಿ, ಸೊ ಇದನ್ನು ಪಲಾವ್ ಎಲೆನೆ. ಇದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಎಲೆ. ಮತ್ತು ಇದು ನೋಡಿ, ಇಲ್ಲೇನು ಕಾಣಿಸ್ತಿದೆ ಅಂತಿದ್ರಲ್ಲ, ಇದು ಡ್ರ್ಯಾಗನ್ ಫ್ರೂಟು. ಸೊ ವಿಯಾನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಂಜು ತಂದು ಹಾಕಿದ್ದು, ಫುಲ್ ಅಳ್ಕೊಂಡಿದೆ. ಮೇ ಬಿ ನೆಕ್ಸ್ಟ್ ಇಯರ್ಗೆ ನಮ್ಗೆ ಹೀಲ್ಡ್ ಸಿಗ್ಬೋದು ಇದರಿಂದ. ಆ್ಯಕ್ಚುಲಿ ಈ ವರ್ಷನೇ ಸಿಕ್ಕಿರೋದು, ನಾವು ಮನೆ ಶಿಫ್ಟ್ ಮಾಡಿದ್ವಿ, ಶಿಫ್ಟ್ ಮಾಡಿದಾಗ ಎಲ್ಲ ಕಟ್ ಮಾಡಿ ತರಬೇಕಾಗಿತ್ತು, ಅದಕ್ಕೋಸ್ಕರ ನಮ್ಗೆ ಸಿಕ್ಕಿಲ್ಲ. ಅದಾದಮೇಲೆ ನೋಡಿ, ಚೆಂಡುವ ಗಿಡ. ಇದು ಪೈನಾಪಲ್ಲು, ಮೊನ್ನೆ ಯಾವುದೋ ರೀಲ್ಸಲ್ಲಿ ನೋಡ್ಬಿಟ್ಟು ಗಣೇಶ ಹಬ್ಬಕ್ಕೆ ತಂದಿದ್ದು ಪೈನಾಪಲ್ ತಂದು ನೆಟ್ಟಿದ್ದೀವಿ, ನೋಡಬೇಕು ಬರುತ್ತೇನೋ ಗೊತ್ತಿಲ್ಲ. ಅಕಸ್ಮಾತ್ ಬಂದರೆ ಇದನ್ನ ನಿಮಗೆ ಒಂದ್ಸತಿ ತೋರಿಸ್ತೀನಿ ವೀಡಿಯೋ ಮಾಡಿ. ನುಗ್ಗೆಕಾಯಿ ಮರ ನೋಡಿ, ಪಾಟಲ್ಲೇ ಹಾಕಿದ್ದಾರೆ ನಮ್ಮಪ್ಪ ನುಗ್ಗೆಕಾಯಿ. ಇದು ನೋಡಿ, ಮಲ್ಲಿಗೆ ಬಳ್ಳಿ ಥರ ಹೋಗ್ತಾ ಇದೆ. ಸೊ ಹಂಗೆ ಬಿಟ್ಬಿಟ್ಟಿದ್ದೀವಿ ನಾವು. ಶಾಮಂತಿಗೆ ನೋಡಿ, ಹೇಳಿದ್ನಲ್ಲ ಒಂದು ಗಿಡ ತಂದಾಕಿದ್ದು ಎಲ್ಲ ಕಡೆ ಅಳ್ಕೊಬಿಟ್ಟಿದೆ ಅಂತ. ಇದು ನೋಡಿ, ಎಷ್ಟು ಹೂವು ಬಿಟ್ಟಿದೆ ಶಾಮಂತಿಗೆ. ನೆಕ್ಸ್ಟು ಆ ಮೂಲೆಲ್ಲೆಲ್ಲ ಹಾಕಿದ್ದಾರೆ ನಮ್ಮಪ್ಪ, ಅದೆಲ್ಲ ಅವರೆಕಾಯಿ ಗಿಡ, ಚೆಂಡು ಹೂವು ಗಿಡ, ಟೊಮೆಟೊ ಗಿಡ, ಇದೆಲ್ಲ ಟೊಮೆಟೊ ಗಿಡ ನೋಡಿ. ಸೊ ಇದು ನೋಡಿ ಗೈಸ್, ನನಗೆ ಆ್ಯಕ್ಚುಲಿ ತೋಟಕ್ಕೆ ಬಂದಾಗ ತುಂಬ ಇಷ್ಟ ಆಗೋದು ಅಂದರೆ ಇದೇನೆ. ಇವಾಗ ಈ ಹೊಸದಾಗಿ ಸಿಕ್ಕಿದೆ ನಮಗೆ ಸೋರೆಕಾಯಿ. ಇದು ಅಲ್ಲಿಂದ ಎಂಟ್ರಿ ಆಗ್ತಿರಂಗೆ ಒಂಥರ ಏನು ಒಳ್ಳೆ ಮನೆ ಥರ ಮಾಡಿಬಿಟ್ಟಿದ್ದಾರೆ. ಮನೇಲಿ ಚಿಕ್ಕ ಲ್ಯಾಂಪ್ಗಳು ಹಾಕಿರ್ತಾರೆ ಗೊತ್ತಾ, ಈ ಟೆರೆಸಲ್ಲೆಲ್ಲ ಆ ಥರ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆಲ್ಲ, ಸಖತ್ ಇಷ್ಟ ನನಗಂತೂ ಇದು. ಸೊ ಕೆಳಗಡೆ ನೋಡಿ ಹಂಗೇನೆ, ಇವಾಗ ಕೆಳಗಡೆ ನೋಡಿದ್ರೆ ತಿರುಗ ಇಲ್ಲಿ ನಿಮ್ಗೆ ತಿರುಗಿಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು, ಹಸಿಮೆಣಸಿನ್ಕಾಯಿ ಇದೆ, ಮಾವಿನಕಾಯಿ ಗಿಡ ನೋಡಿ. ಇದೆಲ್ಲ ಸಮ್ಮರಲ್ಲಿ ವಿಯಾನ್ ಮಾವಿನಕಾಯಿ ತಿಂದು ತಿಂದು ವಾಟೆ ಹಾಕಿರೋದು, ವಾಟೆಲ್ಲೇ ಗಿಡಗಳು ಬಂದ್ಬಿಟ್ಟಿದೆ. ಸೊ ಇದನ್ನೆಲ್ಲ ನಾನು ಪೂಜೆಗೆ ಯೂಸ್ ಮಾಡ್ಕೊತೀನಿ, ಕಳ್ಸಕ್ಕೆ ಎಲೆ ಸಿಗದಿದ್ದ ಟೈಮಲ್ಲಿ ಈ ಎಲೆನೆ ಕೆತ್ತಿಡ್ತೀನಿ. ಇದು ನೋಡಿ ಬ್ರಿಂಜಾಲ್, ಇನ್ನು ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬ್ರಿಂಜಾಲ್ ಸಿಗುತ್ತೆ ಇಷ್ಟಲ್ಲೇ ಅತಿ ಶೀಘ್ರದಲ್ಲೇ ನೋಡಿ. ಸೊ ಬ್ರಿಂಜಾಲ್ ಇಲ್ಲಿ ನೋಡಿ, ಕ್ಯಾಪ್ಸಿಕಮ್. ಆ್ಯಕ್ಚುಲಿ ನಮ್ಮ ಮನೇಲಿ ಯಾರಿಗೂ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ, ಬಟ್ ನಮ್ಮಪ್ಪ ಕ್ಯಾಪ್ಸಿಕಮ್ ಹಾಕಿದ್ದಾರೆ ನೋಡಿ ಇಲ್ಲಿ. ಟೊಮೆಟೊ ನೋಡಿ, ಟೊಮೆಟೊನೂ ಅಷ್ಟೇ, ನಾನು ತೊಗೊಳೋದೇ ಬೇಡ, ಅಷ್ಟು ಟೊಮೆಟೊ ಬಿಟ್ಟಿದೆ ನೋಡಿ. ಇಲ್ಲೂ ಇದೆ ಟೊಮೆಟೊ, ಮತ್ತು ಇಲ್ಲೂ ನೋಡಿ, ಇದು ಆ್ಯಕ್ಚುಲಿ ಫೀಲ್ಡ್ಗೆ ಬಂದಿದೆ. ಸೊ ಕಿತ್ಕೋಬೋದು ನಾನು ಹಣ್ಣನ್ನು, ಟೊಮೆಟೊನ ಎಷ್ಟಿದೆ ನೋಡಿ,
ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದೆಲ್ಲ. ಸೊ ಮತ್ತೆ ಚೆಂಡು ಹೂವು ನೋಡಿ, ಇಷ್ಟು ಚೆಂಡು ಹೂವು ಈ ಚೆಂಡು ಹೂವು ಕಿತ್ಕೊಂಡು ಪೋಣಿಸ್ಬಿಟ್ಟು ನನ್ನ ಗೇಟ್ಗೆ ಹಾಕ್ತೀನಿ. ಪ್ರತಿ ವಾರ ನಂಗೆ ಇಷ್ಟು ಹೂವು ಸಿಕ್ಕೇ ಸಿಗುತ್ತೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ನಿಮ್ಗೆ ಅದ್ರಲ್ಲಿ ಒಂದು ಅರ್ಧ ಕೆ ಜಿ ಹೂವು ಇದೆ. ಸೊ ಕಿತ್ತಿದ್ದು ಹಾಕೋದು. ಇದು ರುದ್ರಾಕ್ಷಿ. ಸೊ ನೋಡಿದ್ರಲ್ಲ, ಇದೇ ನಮ್ಮ ತೋಟ. ಇಷ್ಟ ಆಯಿತು ಅನ್ಕೊತೀನಿ ನೋಡಿ. ಚಿಕ್ಕ ಜಾಗದಲ್ಲಿ ಇಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ನಾವು. ಅವಾಗಲೇ ಅನ್ಕೊಂತಿದ್ರಲ್ಲ, ಏನಿಷ್ಟು ದೊಡ್ಡ ಬುಟ್ಟಿ ತೊಗೊಂಡು ಎಲ್ಗೋಗ್ತಾ ಇದ್ರೆ ಅಂತ. ಸೊ ಎಷ್ಟೊಂದು ಹೂವು ಮತ್ತು ತರಕಾರಿ ಎಲ್ಲ ಸಿಕ್ಕಿದೆ, ಎಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ. ಇವಾಗ ಹಾರ್ವೆಸ್ಟ್ ಮಾಡೋ ಟೈಮು, ಹಾರ್ವೆಸ್ಟ್ ಮಾಡೋಣ ಬನ್ನಿ. ಏನೇನು ಸಿಗುತ್ತೆ ಎಲ್ಲ ಕಿತ್ಕೊಂಡು ಹೋಗೋಣ ಬನ್ನಿ. ಸೊ ಫಸ್ಟು ನಾನು ಸೋರೆಕಾಯಿ ಕಟ್ ಮಾಡ್ತೀನಿ ಬನ್ನಿ. ಇದು ಆ್ಯಕ್ಚುಲಿ ಪಪ್ಪ ನಮ್ಮ ಅಪ್ಪ ನಮ್ಮ ಅಮ್ಮ ಇರಬೇಕಾಯ್ತು, ಮಿಸ್ ಮಾಡ್ಕೊತಾರೆ. ಯಾಕಂದರೆ ಅವ್ರು ತುಂಬ ಆಸೆಯಿಂದ ಇದ್ರು ಅವರು ಕಟ್ ಮಾಡಬೇಕು ಅಂತ. ಬಟ್ ಅವ್ರಿಗೇನೋ ಕೆಲಸ ಅಂತಂತ ಅವ್ರ ಮನೆಗೆ ಹೋದ್ರು. ಮೂರು ಕಾಯಿ ಬಿಟ್ಟಿದೆ. ಸೊ ಒಂದು, ಇಲ್ಲೊಂದು, ಎರಡು, ಮೂರು. ಸೊ ಇವಾಗ ನಾವೇನು ಅನ್ಕೊತಾ ಇದ್ದೀವಿ ಅಂದರೆ, ಒಂದು ನಮ್ಮ ಮತ್ತೆ ನಮ್ಮ ಮಾವನ ಕಳ್ಸೋಣ ಅಂತ, ಒಂದು ನಮ್ಮ ಅಮ್ಮ ಅಪ್ಪಂಗೆ ಕಳ್ಸೋಣ ಅಂತ, ಒಂದು ನಾವು ಮನೇಲಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಮೂರು ಕಾಯಿ ಬಿಟ್ಟಿದೆ. ಸೊ ದೇವರು ನೋಡಿ ನಮ್ಗೆ ಈಕ್ವಲಾಗಿ ಶೇರ್ ಮಾಡಿಬಿಟ್ರು ನಮ್ಮ ಫ್ಯಾಮಿಲಿಗೆ. ಸೊ ಇವಾಗ ಕಟ್ ಮಾಡ್ತೀನಿ ಬನ್ನಿ. ಇದು ಆ್ಯಕ್ಚುಲಿ ಕಾಯಿ ಇಷ್ಟೇ ಬರೋದಂತೆ. ಸೊ ನಮ್ಮ ಅಪ್ಪ ಫಸ್ಟ್ ಹೇಳ್ತಿದ್ರು, ಕಾಯಿ ಇದು ಎಳೆದು ಅನ್ಕೋಬೇಡಿ ನೋಡಿ, ಕಟ್ ಮಾಡಿದಾಗ ಬಂದಿಲ್ಲ ಅಂದರೆ ಅದು ಬಲ್ತಿದೆ ಅಂತ. ಕಾಯಿ ಪಟ್ ಅಂತ ಬಂದರೆ ಬಲ್ತಿಲ್ಲ, ಇನ್ನೂ ಎಳೆದು ಅಂತ. ಸೊ ಕಟ್ ಮಾಡ್ತಾ ಇದ್ದೀನಿ. ದ ವೆಯ್ಟ್ ಇಸ್ ಓವರ್ ಫೈನಲಿ. ಗೈಸ್, ನೀವೇ ಬೆಳೆದು ಅದನ್ನ ಕಟ್ ಹಾರ್ವೆಸ್ಟ್ ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಯಾವಾಗೋ ಖುಷಿ ಇದೆಯಲ್ಲ, ಸಕ್ಕದಾದ. ಆ್ಯಕ್ಚುಲಿ ಇವಾಗ ಅದೇ ಖುಷಿ ನಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ನೋಡಿ. ಟೊಮೆಟೊ ಕಿತ್ಕೊಂಡು ಹೋಗೋಣ ಬನ್ನಿ. ಟೊಮೆಟೊ ಗಿಡದ ಹತ್ರ ಇದೇನಿಲ್ಲ, ಈಚೆ ಇನ್ನು ಎರಡು ದಿನ ಇಟ್ಬಿಟ್ಟು ಫುಲ್ ಕೆಂಪುಗಾಗೋದೆ ಟೊಮೆಟೊ. ಸೊ ಅದಕ್ಕೆ ಕಿತ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕಿತ್ಕೊತೀನಿ ಬನ್ನಿ. ಗಿಡ ಇದೆಯಲ್ಲ, ಈ ಗಿಡ ಎಷ್ಟು ಸ್ಪೆಷಲ್ ಗೊತ್ತಾ ನೋಡೋಕೆ, ಚಿಕ್ಕದಾಗಿದೆ. ಏನೂ ಇಲ್ಲ, ಇದುವರೆಗೂ ಒಂದು ಆಲ್ಮೋಸ್ಟ್ 1 kg ಅಷ್ಟು ಮೆಣಸಿನ್ಕಾಯಿ ಕೊಟ್ಬಿಡಿದೆ ನೋಡಿ. ಕಾಣಿಸೋದಿಲ್ಲ ಮೆಣಸಿನ್ಕಾಯಿ ಇದೆ ಅಂತ. ಇನ್ನೊಂದೇನು ಗೊತ್ತಾ ವಿಷಯ, ನಮ್ಮಪ್ಪ ಬರ್ತಾರಲ್ಲ ನಮ್ಮನೆಗೆ, ನಮ್ಮಪ್ಪ ನಮ್ಮ ಮನೆಗೆ ಬಂದರೆ ಮನೇಲಿ ಜಾಸ್ತಿ ಹೋಗ್ತಿರಲ್ಲ. ಆ್ಯಕ್ಚುಲಿ ಅವ್ರು ಯಾವಾಗಲೂ ಇಲ್ಲೇ ಕೂತಿರ್ತಾರೆ. ಈ ಕಟ್ಟಮಲ್ಲಿ ಕುತ್ಕೊಬಿಡ್ತಾರೆ, ಕುತ್ಕೊಂಡು ಗಿಡಗಳು ನೋಡಿಕೊಂಡು ಗಿಡಗಳು ನೀರು ಹಾಕ್ಕೊಂಡು ಅದು ಇದು ಮಾಡ್ತಾನೆ ಇರ್ತಾರೆ. ಸೊ ಇದು ಇಷ್ಟು ಚೆನ್ನಾಗಿ ಮೈಂಟೈನ್ ಮಾಡಬೇಕು ಅಂದರೆ ಅವರಿಂದನೇ ಸಾಧ್ಯ. ಅವ್ರು ಯಾವಾಗಲೂ ಅಷ್ಟೇ ಬಂದರೆ ಇಲ್ಲೇ ಕುತ್ಕೊಂಡು, ಮನೆಗೆ ಬಾಂಡ್ರು ಬರಲ್ಲ. ಟೀ, ಕಾಫಿ, ಒಂದೊಂದ್ಸತಿ ಅಡುಗೆನೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ತರಿಸ್ಕೊಬಿಡ್ತಾರೆ ನಮ್ಮಪ್ಪ. ಇಲ್ಲೇ ಕೊಡ್ರಮ್ಮ ಅಂತ ಅಂದ್ಬಿಟ್ಟು ಇಲ್ಲೇ ತರಿಸ್ಕೊತಾರೆ ಅವರಿಂದನೇ ಇಷ್ಟು ಮೈಂಟೈನ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಮೆಣಸಿನ್ಕಾಯಿ ಎಲ್ಲ ಕಿತ್ಕೊತಾ ಇದ್ದೀನಿ ನೋಡಿ. ಹಂಗೂ ಒಂದು ಎರಡು ಮೆಣಸಿನ್ಕಾಯಿ ಲೇಟ್ ಆಯಿತು ನಾವು ಹಾರ್ವೆಸ್ಟ್ ಮಾಡೋದು ಅನ್ಸುತ್ತೆ. ಎರಡು ಮೆಣಸಿನ್ಕಾಯಿ ನೋಡಿ, ರೆಡ್ ಕಲರ್ ಆಗೋಗಿದೆ, ರೆಡ್ ಕಲರ್ ಚಿಲ್ಲಿ. ನಾನು ಆಲ್ಮೋಸ್ಟ್ ಈ ತೋಟ ಮೇಂಟೈನ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗಿಂದ, ಮತ್ತೆ ಇಲ್ಲ ನನಗೆ ಗಿಡಗಳನ್ನ ಸಾಕ್ಬೇಕು ಅಂತ ಹುಚ್ಚು ಬಂತಲ್ಲ, ಅವತ್ತಿಂದ ನಮ್ಮಲ್ಲಿ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದೆಲ್ಲ ತೊಗೊಳೋದೇ ಬಿಟ್ಬಿಡ್ತೀವಿ. ನಾವೇ ಬೆಳ್ಕೊತೀವಿ. ಸೊ ಅದಕ್ಕೋಸ್ಕರ ನಾವು ತೊಗೊಳೋದೇ ಬಿಟ್ಬಿಡಿದೀವಿ. ಅದು ಹೆಂಗ ಗೊತ್ತಾ, ಮಾಡೋ ತನಕ ಅಷ್ಟೇ ಕಷ್ಟ ಅನ್ಸುತ್ತೆ. ಒಂದ್ಸತಿ ಅದು ಹಾಬಿ ಥರ ಆಗ್ಬಿಟ್ರೆ ನಿಮಗೆ, ಯು ಲವ್ ದ ಜಾಬ್ ಅಷ್ಟೇ. ನಮ್ಮನೇಲಿ ಇವಾಗ ನಾವು ವಿಯಾನ್ಗೂ ಹೇಳ್ಕೊಬಿಡ್ತೀವಿ. ನಾವು ವಿಯಾನು ಅಷ್ಟೇ, ಏನೋ ಬಂದು ಆ್ಯಕ್ಚುಲಿ ಇವಾಗ ಮಲಗಿದಾನೆ ಅವನೇನೋ ಬಂದಿದ್ರೆ ಇಲ್ಲಿ ಸುಮ್ಮನೆ ಹಳ್ಳ ತೋಡೋದು ಏನೋ ಒಂದು ಮಣ್ಣಲ್ಲಿ ಆಟ ಆಡ್ಕೊಂಡು ಒಂದು ಗಾಡಿಗಳನ್ನ ತರ ತಂದ್ಬಿಟ್ಟಿರೋನು, ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿರೋನು. ಆ್ಯಕ್ಚುಲಿ ನಮ್ಮಪ್ಪ ಇದ್ದೀರಾ, ನಮ್ಮ ಅಪ್ಪನ ಜೊತೆ ಬಂದು ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿರೋರು, ಜೊತೆ ಗಿಡಗಳಿಗೆಲ್ಲ ನೀರು ಹಾಕೊಂಡು ಬಂದಿರೋ ನೋಡಿ. ತೆಗಿತಾರೆ, ತೆಗಿತಾನೆ ಇದ್ದೀನಿ ಮೆಣಸಿನ್ಕಾಯಿ. ಕೇಳಿ ಇಲ್ಲಿ ನೋಡಿ ಎಷ್ಟು ಬಂದಿದೆ, ಇನ್ನೂ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇದೆ. ತಗೊಳ್ಳೋಣ. ಈ ಗಿಡ ಅಂತೂ ಆಲ್ಮೋಸ್ಟ್ ನನಗೆ ಏನಿಲ್ಲ ಅಂದರೆ ಹೇಳಿದ್ನಲ್ಲ ಆಗಲೇ, 1-1.5 kg ಸಿಕ್ಬಿಡ್ತು. ಚೆನ್ನಾಗಿ ಕೊಡ್ತಿದೆ ಗಿಡ ಅಂದರೆ, ಒಂದೇ ಸತಿ ಸಿಕ್ಕಿಲ್ಲ. ಹೀಗೆ ಒಂದ್ಸತಿ ನೋಡಿ, ಹಿಂಗೆ ಬಂದಾಗ ಹಾರ್ವೆಸ್ಟ್ ಟೈಮ್ ಬಂದಾಗ ಒಂದು ಇಷ್ಟಿಷ್ಟು ಸಿಗುತ್ತೆ ಮೆಣಸಿನ್ಕಾಯಿ. ಸೊ ಅದು ನಂಗೆ ಆಲ್ಮೋಸ್ಟ್ 1 weekಗೆ ಬಂದ್ಬಿಡ್ತದೆ. ಆ್ಯಕ್ಚುಲಿ ರುದ್ರಾಕ್ಷಿ ಹೂವು ಗಿಡನೂ ಜಾಸ್ತಿ ಇತ್ತು, ಬಟ್ ಮೊನ್ನೆ ಎಲ್ಲ ನಮ್ಮ ಅಪ್ಪ ಕಿತ್ತಾಕ್ಬಿಟ್ರು, ಎಲ್ಲ ಒಣಗೋಗ್ಬಿಟ್ಟಿತ್ತು ಅಂತ. ಇಲ್ಲ, ಇದು ಆಲ್ಮೋಸ್ಟ್ ಎಷ್ಟು ಹೂವು ಸಿಗುತ್ತೆ ನನಗೆ. ನಾನು ಪೂಜೆಗೂ ಅಷ್ಟು ಆಲ್ಮೋಸ್ಟ್ ಹೂವುಗಳು ಜಾಸ್ತಿ ತೊಗೊಳಕ್ಕಲ್ಲ, ತೋಟದಲ್ಲಿ ಇರೋದನ್ನ ಯೂಸ್ ಮಾಡ್ಕೊತೀನಿ. ಹಬ್ಬ ಇದ್ದಾಗ ಮಾತ್ರ ನಮ್ಮಪ್ಪ ಮಾರ್ಕೆಟ್ಗೂ ಹೂವು ತರೋದು, ಜಾಸ್ತಿ ಬೇಕಾಗುತ್ತೆ ಅಂತ ಅಷ್ಟೇ. ಮಿಕ್ಕಿ ಟೈಮಲ್ಲೆಲ್ಲ ತೋಟದಲ್ಲಿರೋ ಹೂವು ಇದ್ದೇ ಪೂಜೆ ಮಾಡ್ಕೊಬಿಡ್ತೀನಿ.
ಹೂವನೇ ಅಂತಲ್ಲ, ನಾವು ಬೆಳೆದಿರೋದು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಮತ್ತೆ ಅದನ್ನ ಏನಾದ್ರು ಅಡುಗೆ ಮಾಡೋದು ಇಲ್ಲ ಪೂಜೆ ಮಾಡ್ಕೊಂಡ್ರೆ ಯಾಕೂ ಖುಷಿ ಇಲ್ಲ, ಅದು ಬೇರೆದು. ಯಾರು ಬೆಳೆದು ಅವರೇ ತಿಂತಾರೆ ಗೊತ್ತಾ, ಅವ್ರಿಗೆ ಗೊತ್ತಿರ್ತಾ ಇದ್ದು ಖುಷಿ. ಶಾಮಂತಿ ಹೋಗಿ ಕಿತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ. ಹಬ್ಬದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಶಾಮಂತಿ ಎಲ್ಲ ಎಷ್ಟು ರೇಟ್ ಆಗಿತ್ತು. ಆಲ್ಮೋಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮಾರ್ಕೆಟ್ ಹೋಗಿ ತಂದಾಗ ಎಷ್ಟು ತಗೊಳ್ತಾ, ಚೆನ್ನಾಗಿರೋದು ಬೇಕು ಅಂದ್ರೆ 400 ರೂಪಾಯಿ ಕೆ ಜಿ, ಹಾಗೆ ಈಗ ಸುಮಾರು ಅಂದ್ರೆ 1 ರೂಪಾಯಿ ಅಂದ್ರೆ. ಸೊ ಇವಾಗ ಇದೆಲ್ಲ ಕಿತ್ಕೊಬೇಕಾರೆ ವಾವ್ ಅನ್ಸುತ್ತೆ. ನೋಡೋಣ, ಫ್ಯೂಚರ್ ಪ್ಲಾನ್ ಇದೆ ನಮ್ಮ ದೊಡ್ಡದಾಗಿ ತೋಟ ಮಾಡಬೇಕು ಅಂತ. ಹೂ ವರಹ ಸ್ವಾಮಿ ಆಶೀರ್ವಾದ ಮಾಡಿ ನಮಗೆ ಭೂಮಿ ಕೊಡಿಸಿದ್ರೆ ನಾವು ಹಿಂಗೆ ಬೆಳೆದು ರೈತಪ್ಪಿ ವರ್ಗಕ್ಕೆ ಸೇರ್ಕೊತೀವಿ. ಆಕ್ಚುಲಿ ನಿನ್ನೆ ಮಾಡಿದ್ರೆ ವಿಡಿಯೋ ಚೆನ್ನಾಗಿರೋದು. ನಿನ್ನೆ ಸೊಪ್ಪು ಮತ್ತೆ ಪುದೀನ ಎಲ್ಲ ಕಿತ್ಕೊಂಡ್ವಿ ನಾವು, ಪುದೀನ ಎಲ್ಲ ಫುಲ್ ಕಟ್ ಮಾಡ್ಬಿಟ್ಟಿದ್ದಾರೆ, ಸೊಪ್ಪು ಎಲ್ಲ ಕಿತ್ತಿದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಬೇವು ಸುರಿಸಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಅನ್ಕೊತಾ ಇರ್ತೀರಲ್ಲ ಫ್ರೀ ಟೈಮ್ ಎಲ್ಲ ನೀವು ಏನು ಮಾಡ್ತೀರ ಅಂತ. ಸೊ ಫ್ರೀ ಟೈಮ್ ನಮಗೆ ಇಲ್ಲೇ ಬಂದು ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಆಗೋಗುತ್ತೆ. ಏನಾದ್ರು ಔಷಧಿ ಹೊಡಿಯೋದು ಅದು ಇದೆಲ್ಲ ಇತ್ತು ಅಂದರೆ ಇಲ್ಲೇ ಇರ್ತೀವಿ. ಎವ್ರಿ ಡೇ ಸಾಯಂಕಾಲ ಆದ್ರೆ ಒಂದು 1/2 ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಗಿಡಕ್ಕೆ ನೀರು ಹಾಕ್ಬಿಡ್ತೀವಿ, ಬಿಸಿಲು ಬರೀ ಜಾಸ್ತಿ ಇದೆಯಲ್ಲ. ಅದು ಯಾಕೆ ಇವಾಗ ಮಳೆ ಇಲ್ಲ, ಯಾಕಮ್ಮ ಮಳೆ ಇಲ್ಲ ಇವಾಗ, ಬರೀ ಒಳ್ಳೆ ಸಮ್ಮರ್ ತರ ಬಿಸಿಲು ಉಳಿತಿದೆ. ಪಾಪ ನಮ್ಗೆ ಏನಕ್ಕೆ ಆಗ್ತಿಲ್ಲ, ಹಿಂಗ್ ಗಿಡಗಳಿಗೆಲ್ಲ ಇರೋಕಾಗತ್ತೆ. ನಮ್ ವಿಯ ನೋಡಿ, ಮಾವಿನಕಾಯಿ ತಿಂದು 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 ಸಮ್ಮರ್ ಅಲ್ಲಿ ಎಲ್ಲ ಕಡೆ ಹಾಕ್ಬಿಟ್ಟಿದೆ, ಎಲ್ಲ ಕಡೆ ಬಂದ್ಬಿಟ್ಟಿದೆ ಮಾವಿನ. ಈ ಸತಿ ಮಾವಿನ ಸೊಪ್ಪು ನಾವೇನು ಕಾಸು ಕೊಟ್ಟು ತಗೊಬೇಕಾಯ್ತು ಹಬ್ಬಕ್ಕೆ. ಸೊ ನಮ್ ವಿಯನ್ ಕೃಪೆಯಿಂದ ಈ ಸತಿ ಮಾವಿನ ಗಿಡನು ಸಿಕ್ಕಿದೆ. ಅಂದ್ರೆ ದಸರಾಗೆಲ್ಲ ಮಾವಿನ ಸೊಪ್ಪೆಲ್ಲ ನಾವು ನುಗ್ಗೆ ಸೊಪ್ಪು ಕಿತ್ಕೊಂತ ಇದ್ದೀನಿ. ನಮ್ಮ ಅಪ್ಪ ನೋಡ್ಬೇಕು ಐತೆ ಅಪ್ಪ, ಅವರು ಗಿಡ ದೊಡ್ಡದಾಗ ಕಿತ್ಬಾರ್ದಮ್ಮ ಕಿತ್ಬಾರ್ದಮ್ಮ ಅಂತಾರೆ. ಬಟ್ ಏನ್ ಗೊತ್ತಾ ಫ್ರೆಂಡ್ಸ್, ಕಿತ್ತಿಲ್ಲ ಅಂದ್ರೆ ಕೆಳಗಡೆ ಎಲ್ಲ ನೋಡಿ ಹಿಂಗೆ ಎಲ್ಲೋ ಕಲರ್ ಆಗ್ತಿದೆ. ಅಟ್ ಲೀಸ್ಟ್ ಕಿತ್ಬಿಟ್ಟು ಒನ್ ಟೈಮ್ಗೆ ಏನಾದ್ರು ಪಲ್ಯ ಗಿಲ್ಲ ಮಾಡಿದ್ರೆ. ಆಕ್ಚುಲಿ ಯೋಚನೆ ಮಾಡ್ತಾ ಇದ್ದೀರಲ್ಲ ಏನ್ ಇಷ್ಟು ನುಗ್ಗೆ ಮರ ಹಾಕೋಬಿಟ್ಟಿದ್ದಾರೆ ಇರೋ ಅಂತ. ನಾವು ಹಳ್ಳಿ ಫಾರ್ಮ್ ಸ್ಟೇಗ್ ಹೋಗಿದ್ವಲ್ಲ, ಅಲ್ಲಿ ಬೀಜ ತಂದು ಹಾಕಿದ್ದು, ಸೂಪರ್ ಆಗಿದೆ ಗಿಡ. ಒಂದಿಷ್ಟು 4 ಬೀಜ ಹಾಕಿದ್ದೆ, ಎಷ್ಟೊಂದು ಗಿಡಗಳು ಉಟ್ಕೊಬಿಟ್ಟಿದೆ. ಮತ್ತೆ ಅಲ್ಲೊಂದು ಬಾಳೆ ಗಿಡ ಇದೆ ನೋಡಿ, ಆ ಬಾಳೆ ಗಿಡನು ಹಳ್ಳಿ ಫಾರ್ಮ್ ಸ್ಟೇ ಇಂದಲೇ ತಂದು ಹಾಕಿದ್ವಿ. ಅವರೆಕಾಯಿ ಸಿಗುತ್ತೆ, ಅವರೆಕಾಯಿ ಇನ್ನ ಇವಾಗ ಹಾಕಿದಾರೆ, ಅಟ್ಲೀಸ್ಟ್ ಇನ್ ಐ ಥಿಂಕ್ ಡಿಸೆಂಬರ್ ಸಿಗ್ಬೋದೇನೋ ಗೊತ್ತಿಲ್ಲ. ಫೀಲ್ಡ್ ಎಷ್ಟು ದಿನಕ್ಕೆ ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ನಮ್ಮ ಅಪ್ಪನ ಕೇಳಿದ್ರೆ ಹೇಳ್ತಾರೆ ನೋಡಿ. ಇಷ್ಟು ಇರಲ್ಲ ಅನ್ಸುತ್ತೆ, ಇಷ್ಟು ಫ್ರೆಶ್ ಆಗೂ ಇರಲ್ಲ. ಮಾರ್ಕೆಟ್ ಹೋಗಿ ತಗೊಂಡ್ರೆ 20 ರೂಪಾಯಿ ಹೇಳ್ತಾರೆ, ಅದು ಇವಾಗ ಸೊಪ್ಪು ಬೆಲೆಲ್ಲ ಜಾಸ್ತಿ ಆಗಿದೆ ನೋಡಿ. ಸುಮ್ಮನೆ ನಮ್ಮ ತೋಟಕ್ಕೆ ಒಂದು ರೌಂಡ್ ಬಂದಿದ್ದಕ್ಕೆ ಒಂದು ಕಟ್ ಸೊಪ್ಪು ಸಿಕ್ತಾ, ಒಂದು ಟೈಮ್ ಅಡುಗೆಗಾಯ್ತಾ. ಸೊ ಇವತ್ತಿನ ಹಾರ್ವೆಸ್ಟ್ ತೋರಿಸ್ತೀನಿ ಬನ್ನಿ. ಇರಿ, ಒಂದೇ ನಿಮಿಷ, ಕರ್ಬೇವಿನ ಸೊಪ್ಪು ಒಂದು 2 ಕಡೆ ಕಿತ್ಕೊಂಡ್ಬಿಡ್ತೀನಿ, ಮನೇಲಿ ಖಾಲಿ ಆಗಿದೆ. ಸೊ ನನ್ನ ಕರ್ಬೇವಿನ ಸೊಪ್ಪು ಅಷ್ಟೇ ಸ್ಟೋರ್ ಮಾಡಲ್ಲ, ಖಾಲಿ ಇದೆ ಖಾಲಿ ಇದೆ ಬಂದು 2 ಕಡೆ ಕಿತ್ಕೊಂತೀನಿ, ಅದಕ್ಕೆ ನಿಮ್ಗೆ ಬೋರ್ಡ್ ಬೋರ್ಡ್ ಕಾಣಿಸುತ್ತೆ ಅಲ್ಲೆಲ್ಲ. ಸೊ ನೋಡಿ ಇದೆಲ್ಲ ಕಿತ್ತಿರೋದೆ ಸಿದ್ಧ ಸಿಗುತ್ತಾ ಇದೆ. ಸೊ ನೋಡಿ ಇದು ಇವಾಗಗೆ ನಾಳೆ ಬೆಳಿಗ್ಗೆ ಆಗುತ್ತೆ, ನಾಳೆ ಸಾಯಂಕಾಲ ತಿರ್ಗಾ ಬಂದು ಕಿತ್ಕೊಂತೀನಿ. ಸೊ ನಿಮ್ಗೆ ತೋರಿಸ್ತೀನಿ ನಮ್ಮ ಮನೇಲಿ ಇವತ್ತು ನಮ್ಮ ತೋಟದಲ್ಲಿ ಇವತ್ತು ಏನೇನು ಹಾರ್ವೆಸ್ಟ್ ಆಗಿದೆ ಅಂತ. ಸೊ ಆಲ್ರೆಡಿ ತೋರಿಸ್ದಂಗೆ ಕರ್ಬೇವಿನ ಸೊಪ್ಪಿದೆ ನೋಡಿ. ಇಷ್ಟು ರುದ್ರಾಕ್ಷಿ ಹೂವು ಸಿಕ್ತು, ಶಾಮಂತಿ ಹೂವು ಸಿಕ್ತು, ಚೆಂಡು ಹೂವು, ಹಸಿಮೆಣಸಿನ್ಕಾಯಿ ನೋಡಿ. ಇದು ಆಲ್ಮೋಸ್ಟ್ ನಂಗೆ ಏನೇನಾದ್ರೆ 3-4 ದಿನದ ಮೇಲೆ ಬರುತ್ತೆ. ಹಸಿಮೆಣಸಿನ್ಕಾಯಿ, ಸೋರೆಕಾಯಿ, ಟೊಮೆಟೊ ಒಂದಿಷ್ಟು ಸಿಕ್ತು, ಜೊತೆಗೆ ಒಂದಿಷ್ಟು ಸೊಪ್ಪು. ತಲೆ ಮೇಲೆ ಇಟ್ಕೊಂಡ್ರೆ ಮಾರ್ಕೊಂಡು ಹೋಗ್ಬೋದಲ್ಲ ನಾನು ನೋಡಿ. ಸೊಪ್ಪಬೇಕಮ್ಮ ಸೊಪ್ಪು, ಸೊಪ್ಪಬೇಕ ನಮ್ಮ ಸೊಪ್ಪು, ಸೊಪ್ಪಬೇಕ ನಮ್ಮ ಸೊಪ್ಪು, ಸೊಪ್ಪು 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 ಸೊಪ್ಪು. ನನಗಂತು ಫುಲ್ ಖುಷಿ ಆಯಿತು, ಇಷ್ಟು ಒಂದು ಬುಟ್ಟಿ ತುಂಬ ನೋಡಿ ಎಷ್ಟು ಸಿಕ್ಕಿದೆ. ಇದಿಷ್ಟು ಇವಾಗ ಸಿಕ್ಕಿರೋದು. ಸೊ ಇದು ತೊಗೊಂಡೋಗಿ ಮನೇಲಿಟ್ಟು ನಾವು ಅಡುಗೆ ಮಾಡ್ಕೊಂಡು ತಿಂತೀವಿ.
ಇವತ್ತು ನಾನು ನಿಮ್ಗೆ ನಂದು ಇನ್ನೊಂದು ಪುಟ್ಟ ಪ್ರಪಂಚನ ತೋರಿಸ್ಕೊಟ್ಟೆ, ನಿಮ್ಗಳಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ನೋಡಿದ್ರಲ್ಲ ನನ್ನ ತೋಟ ಹೇಗಿತ್ತು ಅಂತ, ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಇರೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಕ್ಕೆ ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿಗಂಟ ಬಾಯ್, ಟೇಕ್ ಕೇರ್, ಬಾಯ್.